खींचो, ಚಲೋ ಈ ಹಾತ್ ಮೇಲೆ ಡಾಲಿ ಚಾಯ್ವಾಲಾ ಪ್ರೆಸೆಂಟ್ ಡೇಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆದಂತ ಹೆಸರು. ಯಾವುದೇ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೋಡಿದ್ರು ಕೂಡ ಈತನ ಹೆಸರು. ಯಾಕಂದ್ರೆ ಮೈಕ್ರೋಸಾಫ್ಟ್ ಅಧಿಪತಿ ಬಿಲ್ ಗೇಟ್ಸ್ ಅಂತ ವ್ಯಕ್ತಿಯೇ ಅವನ ಹತ್ರಕ್ಕೆ ಹೋಗಿ ಫುಟ್ಪಾತ್ ಅಲ್ಲಿ ನಿಂತು ಟೀಯನ್ನ ಕುಡಿತಾರೆ. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ತನ್ನ ಸೋಶಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ವಿಡಿಯೋ ಪೇ ಚರ್ಚಾ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಸೊ ಇದರಿಂದಾಗಿ ವರ್ಲ್ಡ್ ಫೇಮಸ್ ಆದಂತಹ ಡಾಲಿ ಚಾಯ್ವಾಲಾ ಅಲಿಯಾಸ್ ಸುನಿಲ್ ಬೋಸ್ ಹೇಳ್ಬೇಕಂದ್ರೆ ಈಗ ಸೆಲೆಬ್ರಿಟಿ ಚಾಯ್ವಾಲಾ. ಸೊ ಹಾಗಾದ್ರೆ ಇದರಲ್ಲಿ ಅಂತ ಸ್ಪೆಷಲ್ ಏನಿದೆ ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಈಗ ಆತನ ಬಗ್ಗೆ ಮತ್ತು ಆತನ ವಿಭಿನ್ನವಾದಂತಹ ಮ್ಯಾನರಿಸಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಹಾಗೇನೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಒಂದು ಕಾಲದಲ್ಲಿ ಇದ್ದಂತ ಟಿಕ್ಟಾಕ್ ನಿಂದಾಗಿ ಎಷ್ಟೋ ಜನ ಸಾಮಾನ್ಯ ವ್ಯಕ್ತಿಗಳು ಈಗ ಸೆಲೆಬ್ರಿಟಿಗಳಾಗಿ ಬದಲಾಗಿ ಹೋಗಿದ್ದಾರೆ. ಮತ್ತೆ ಕೆಲವರು ಸಿನಿಮಾಗಳು ಬಿಗ್ ಬಾಸ್ ಅಂತ ಓಡಾಡ್ತಾನೂ ಇದ್ದಾರೆ. ಆದರೆ ನಾಗ್ಪುರದ ಸದರ್ ಪ್ರಾಂತ್ಯದಲ್ಲಿರುವಂತಹ ಹಳೆ VCS ಸ್ಟೇಡಿಯಂ ಪಕ್ಕದ ರೋಡಿನಲ್ಲಿ ಒಂದು ಸಣ್ಣ ಟೀ ಸ್ಟಾಲ್ ಇರುತ್ತೆ. ಅಂಡ್ ಅದೇ ಈ ಡಾಲಿ ಕಿತ್ತಾಪ್ರಿ. ಆತ ತನ್ನ ಟೀ ಶಾಪ್ಗೆ ಬರುವಂತಹ ಕಸ್ಟಮರ್ಸ್ಗಳನ್ನ ಕ್ಯಾಚ್ ಮಾಡೋದಕ್ಕೆ ಡಿಫ್ರೆಂಟ್ ಆದಂತಹ ಮ್ಯಾನರಿಸಮ್ಗಳನ್ನ ಯೂಸ್ ಮಾಡ್ತಾ ಟೀಯನ್ನು ತಯಾರು ಮಾಡ್ತಾನೆ. ಆತನ ಸ್ಟೈಲ್ ಮತ್ತು ಆತ ಟೀ ಮಾಡುವಂತ ವಿಧಾನ ಎಲ್ಲವೂ ಕೂಡ ಡಿಫ್ರೆಂಟ್. ಒಂದ್ಸಾರಿ ಅಕಸ್ಮಾತ್ ಆಗಿ ಆತನ ಟೀ ಅಂಗಡಿಗೆ ಟೀಯನ್ನು ಕುಡಿಯೋದಕ್ಕೆ ಬಂದಿದ್ದಂತಹ ಒಬ್ಬ ವ್ಯಕ್ತಿಗೆ ಈ ಸುನಿಲ್ನ ಡಿಫ್ರೆಂಟ್ ಆದಂತಹ ಮ್ಯಾನರಿಸಮ್ ಮತ್ತು ಆತ ಟೀ ಮಾಡುವಂತ ವಿಧಾನ ತುಂಬಾ ಇಷ್ಟವಾದವು. ಹೀಗಾಗಿ ಆತ ಈತನ ಡಾಲಿ ಕಿತ್ತಾಪ್ರಿಯನ್ನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ. ಆದ್ರೆ ಚಾಯ್ವಾಲನ ಈ ರಜನಿಕಾಂತ್ ಸ್ಟೈಲ್ಗಳನ್ನ ನೋಡಿ ಎಲ್ಲರೂ ಕೂಡ ಫಿದಾ ಆಗಿ ಹೋಗ್ತಾರೆ. ಸೊ ಅವತ್ತಿನಿಂದ ಆತ ಫೇಮಸ್ ಚಾಯ್ ಮೇಕರ್ ಆಗಿ ಫೇಮಸ್ ಆಗಿ ಹೋಗ್ತಾನೆ. ಹೀಗಾಗಿ ಅವತ್ತಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆತನಿಗೆ ಮತ್ತು ಆತನ ಟೀ ಮೇಕಿಂಗ್ ಅನ್ನ ಜನ ತುಂಬಾ ಇಷ್ಟಪಡತಾರೆ. ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಅಲ್ಲ, ಆತನ ಟೀ ಸ್ಟಾಲ್ ಕೂಡ ಯಾವಾಗಲೂ ರಶ್ ಆಗೇ ಇರುತ್ತೆ. ಯಾಕಂದ್ರೆ ಅವನ ಸ್ಟೈಲ್ಗಳ ಜೊತೆಗೆ ಆತ ತಯಾರಿ ಮಾಡುವಂತ ಟೀಯ ರುಚಿಯು ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ಈ ಡಾಲಿ ಚಾಯ್ವಾಲಾ 1994 ನಾಗ್ಪುರದಲ್ಲಿ ಹುಟ್ಟುತ್ತಾನೆ. ಆದರೆ ಮನೆಯಲ್ಲಿನ ಕಡು ಬಡತನದ ಕಾರಣದಿಂದಾಗಿ ಶಿಕ್ಷಣವನ್ನ ಪಡೆದುಕೊಳ್ಳಲಾಗದೆ ಹೋಗ್ತಾನೆ ಈ ಸುನಿಲ್ ಪಾಟೀಲ್. ಸೊ ಹೀಗಾಗಿ ಆತ ನಾಗ್ಪುರದ ಬೀದಿಗಳಲ್ಲಿ ಒಂದು ಸಣ್ಣ ಟೀ ಅಂಗಡಿಯನ್ನು ಇಟ್ಕೊಂಡು ಅದರಿಂದ ಜೀವನವನ್ನ ನಡೆಸ್ತಾ ಇರ್ತಾನೆ. ಆದ್ರೆ ತಾನು ತಯಾರು ಮಾಡ್ತಾ ಇದ್ದಂತ ಟೀ ತುಂಬಾ ಚೆನ್ನಾಗಿದ್ರು ಕೂಡ ಮೊದಮೊದಲಿಗೆ ಜನರು ಅವನ ಟೀ ಶಾಪ್ಗೆ ಬರ್ತಾನೆ ಇರಲಿಲ್ಲ. ಯಾಕಂದ್ರೆ ಈ ಸುನಿಲ್ ಪಾಟೀಲ್ ಕೂಡ ಎಲ್ಲರ ತರನೇ ಮಾಮೂಲಿಯಾಗಿ ಟೀ ಶಾಪ್ ಒಂದನ್ನ ಏರ್ಪಡಿಸಿಕೊಂಡು ಟೀಯನ್ನ ಮಾರ್ತಾ ಇದ್ದ. ಆದ್ರೆ ಒಂದಿನ ಸುನಿಲ್ ಪಾಟೀಲ್ ಅಂದ್ಕೊಳ್ತಾನೆ, ನಾನು ಇಷ್ಟೊಂದು ಚೆನ್ನಾಗಿ ಟೀಯನ್ನು ಮಾಡಿದ್ರು ಕೂಡ ನಮ್ಮ ಟೀ ಶಾಪ್ ಕಡೆ ಜನರೇ ಬರ್ತಾ ಇಲ್ಲ, ಯಾಕಿರ್ಬೋದು ಅಂತ ಆಲೋಚನೆ ಮಾಡತಾಡುತ್ತಾನೆ. ಅಂಡ್ ಆ ತಕ್ಷಣ ಅವನಿಗೆ ಫ್ಲಾಶ್ ಆಗುತ್ತೆ, ಗೋ ಸಮಥಿಂಗ್ ಡಿಫ್ರೆಂಟ್ ಅಂತ. ಸೊ ಆಗ ಶುರುವಾಗುತ್ತೆ ಆತನ ಡಿಫ್ರೆಂಟ್ ಆದಂತ ಸ್ಟೈಲ್ಸ್ ಮತ್ತು ಸ್ಪೆಷಲ್ ಅನ್ಸುವಂತ ಟೀ ಮೇಕಿಂಗ್. ಅಷ್ಟೇ ಅಲ್ಲ, ಆತನ ಸ್ಟೈಲ್ ನ ಭಾಗವಾಗಿ ಆತನ ಡ್ರೆಸ್ಸಿಂಗ್, ಆತನ ಹೇರ್ ಸ್ಟೈಲ್, ಆತ ತನ್ನ ಕೈಗಳಿಗೆ ಹಾಕೊಳ್ಳುವಂತ ಡಿಫ್ರೆಂಟ್ ಡಿಫ್ರೆಂಟ್ ಆದಂತ ಚೈನ್ಗಳು, ಹಾಗೇನೆ ಡಿಫ್ರೆಂಟ್ ಆದಂತ ಸ್ಟೈಲ್ ನಲ್ಲಿ ಮಾಡುವಂತಹ ಟೀ ಮೇಕಿಂಗ್, ಸೊ ಇದೆಲ್ಲವೂ ಕೂಡ ಜನರಿಗೆ ಇಷ್ಟವಾಗತೊಡಗ್ತವೆ. ಸೊ ಆನಂತರ ಅವನ ಟೀ ಶಾಪ್ಗೆ ಜನರು ಬರ್ತಾ ಹೋಗ್ತಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಂತ ಮೈಲೇಜ್ ನಿಂದಾಗಿ ಆತನ ಬಿಸ್ನೆಸ್ ಟಾಪ್ ಲೆವೆಲ್ ಅಲ್ಲಿ ರನ್ ಆಗತೊಡಗುತ್ತೆ. ಹೇಳ್ಬೇಕಂದ್ರೆ ಸುನಿಲ್ ಪಾಟೀಲ್ ಹತ್ತತ್ರ ದಿನಕ್ಕೆ 2,000-3,000 ಟೀಗಳನ್ನ ಮಾರ್ತಾರೆ. ಹಾಗೇನೆ ಆತ ಡೈಲಿ 15,000-20,000 ರೂಪಾಯಿಗಳನ್ನ ದುಡಿತಾ ಇದ್ದಾನೆ. ಅಂದ್ರೆ ಆತ ತಿಂಗಳಿಗೆ ಎಷ್ಟು ದುಡಿಬಹುದು ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಇನ್ನು ಆತ ತನಗೆ ಸಿಕ್ಕಿರುವಂತ ನೇಮು ಫೇಮ್ ನಿಂದಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಅಂಡ್ ಆ ಪ್ರಮೋಷನ್ ಗಳಿಗೆ ಲಕ್ಷಗಟ್ಟಲೆ ಫೀ ವಸೂಲ್ ಮಾಡ್ತಾನೆ. ಹಾಗೇನೆ ಈತನ ಬೈಕು ಮತ್ತು ಕಾರ್ಗಳ ಬಗ್ಗೆ ಹೇಳೋದಾದ್ರೆ ಆತ 2,50,000 ರೂಪಾಯಿಯ KTM ಬೈಕ್ ಅಲ್ಲಿ ಓಡಾಡ್ತಾನೆ. ಅಂಡ್ ಹಾಗೇನೆ ಅವನು ಒಂದು ಸ್ಮಾರ್ಟ್ ಆದಂತ ಕಾರ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾನೆ. ಅಂಡ್ ಆತ ಏನೇ ಮಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆದ ಮತ್ತು ತಾನು ಕೂಡ ಕಷ್ಟಪಟ್ಟು ದುಡಿದು ಒಂದು ಲೆವೆಲ್ಗೆ ಸೆಟ್ಲ್ ಆಗಿದ್ದಾನೆ. ಇನ್ನು ಆತ ಮಾಡುವಂತ ಟೀ ನಾಗ್ಪುರ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾ ಕಾರಣದಿಂದಾಗಿ ವರ್ಲ್ಡ್ ಫೇಮಸ್ ಆಗಿ ಹೋಯಿತು. ಸೊ ಇದರಿಂದಾಗಿ ಮೈಕ್ರೋಸಾಫ್ಟ್ ನ ಸಂಸ್ಥಾಪಕರಾದಂತಹ ಬಿಲ್ ಗೇಟ್ಸ್ ಕೂಡ ಆತನ ಟೀ ರುಚಿ ನೋಡೋದಕ್ಕೋಸ್ಕರ ಫುಟ್ಪಾತ್ ಗೆ ಬಂದ್ರು ಮತ್ತು ಡಾಲಿ ಚಾಯ್ವಾಲನನ್ನ ಮೀಟ್ ಮಾಡಿ ಆತನ ಹತ್ರ ಸ್ಪೆಷಲ್ ಆಗಿ ಟೀಯನ್ನ ರೆಡಿ ಮಾಡಿಸಿಕೊಂಡು ಟೇಸ್ಟ್ ಮಾಡಿದ್ರು ಕೂಡ. ಸೊ ಅದನ್ನೇ ಅವರು ಚಾಯ್ ಪೇ ಚರ್ಚಾ ಅನ್ನುವಂತ ಟ್ಯಾಗ್ ಲೈನ್ ಒಂದಿಗೆ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರು. ಸೊ ಇದರಿಂದಾಗಿ ಡಾಲಿ ಚಾಯ್ವಾಲಾ ಒಂದೇ ಸಾರಿಗೆ ವರ್ಲ್ಡ್ ಲೆವೆಲ್ ಸೆಲೆಬ್ರಿಟಿಯಾಗಿ ಬದಲಾಗ್ಬಿಟ್ರು. ಆದ್ರೆ ಅಸಲಿ ವಿಷಯ ಏನು ಅಂದ್ರೆ ಬಿಲ್ ಗೇಟ್ಸ್ ಇಂಡಿಯಾಗೆ ಬಂದಿದ್ದೇನು ಹೌದು, ಆದ್ರೆ ಅವರು ನಾಗ್ಪುರದಲ್ಲಿರುವಂತಹ ಡಾಲಿಯ ಟೀ ಶಾಪ್ಗೆ ಬರಲಿಲ್ಲ. ಬದಲಿಗೆ ಹೈದರಾಬಾದ್ ನ ರಸ್ತೆ ಪಕ್ಕದಲ್ಲೊಂದು ಟೀ ಶಾಪ್ ಒಂದನ್ನು ಅರೇಂಜ್ ಮಾಡಿಸಿ ಅಲ್ಲಿಗೆ ಡಾಲಿ ಚಾಯ್ವಾಲನನ್ನ ಕರೆಸ್ತಾರೆ ಮತ್ತು ಬಿಲ್ ಗೇಟ್ಸ್ ಕೂಡ ಅಲ್ಲಿಗೆ ಬಂದು ಈ ಸುನಿಲ್ ಬೋಸ್ ಹತ್ರ ಟೀಯೊಂದನ್ನು ಮಾಡಿಸಿಕೊಂಡು ಅದನ್ನು ಟೇಸ್ಟ್ ಮಾಡಿ ಹೋಗ್ತಾರೆ. ಆದ್ರೆ ಈಗಂತೂ ಡಾಲಿ ಚಾಯ್ವಾಲಾ ಹತ್ರ ಟೀಯನ್ನು ಕುಡಿಯೋದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವನ ಅಂಗಡಿಗೆ ಬರ್ತಾರೆ ಮತ್ತು ದೇಶದ ವಿವಿಧ ಭಾಗಗಳಿಂದ ಡಾಲಿ ಚಾಯ್ವಾಲಾನ ಅಂಗಡಿಗೆ ಬಂದು ಟೀಯನ್ನು ಕುಡಿದು ಹೋಗ್ತಾರೆ. ಅಂಡ್ ಹಾಗೇನೆ ಡಾಲಿಯ ಜೊತೆಗೊಂದು ಸೆಲ್ಫಿಯನ್ನು ಕೂಡ ಕ್ಲಿಕ್ ಮಾಡಿಕೊಳ್ತಾರೆ. ಒಂದು ಸಣ್ಣ ಟೀ ಶಾಪ್ ಇಟ್ಕೊಂಡಿದ್ದಂಥ ವ್ಯಕ್ತಿ ತನ್ನ ವಿಭಿನ್ನ ಮ್ಯಾನರಿಸಮ್ಗಳಿಂದ ದೇಶಾದ್ಯಂತ ಫೇಮಸ್ ಆಗಿದ್ದಾನೆ, ಜೊತೆಗೆ ಸೆಲೆಬ್ರಿಟಿ ಚಾಯ್ವಾಲಾ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾನೆ. ಇನ್ನು ಕೆಲವೊಂದಷ್ಟು ಜನ ಆತನನ್ನ ನೀನೇ ತರದ ಟ್ರಿಕ್ಸ್ ಅನ್ನ ಸ್ಟೈಲ್ಸ್ ಅನ್ನ ಎಲ್ಲಿ ಕಲ್ತಿ ಅಂತ ಕೇಳಿದಾಗ ಅದಕ್ಕೆ ಆತ ಪ್ರಾಮಾಣಿಕವಾಗಿ ಹೇಳ್ತಾನೆ, ನಾನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸ್ಟೈಲ್ಗಳನ್ನೇ ಕಾಪಿ ಮಾಡ್ತಾ ಇದ್ದೀನಿ ಮತ್ತು ಅವೆಲ್ಲವೂ ಕೂಡ ಜನರಿಗೆ ತುಂಬಾ ಇಷ್ಟವಾಗ್ತಾ ಇದ್ದಾವೆ ಅಂತ ಹೇಳ್ತಾನೆ.